ನಮಸ್ತೆ ಬಂಧುಗಳೇ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ ಒಂದು ಎಕರೆ ಟಾಪ್ ಕಂಡೀಷನ್ ಅರೇಬಿಕಾ ಕಾಫಿ ತೋಟ ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಕೊಡಗು ಜಿಲ್ಲೆ ಸೋಮರಪೇಟೆ ತಾಲೂಕು ಬರುತ್ತೆ ಮತ್ತು ಈ ಪ್ರಾಪರ್ಟಿ ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು ಎರಡು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿ ಸಿಗುತ್ತೆ ಲೆಫ್ಟ್ ಸೈಡಿಗೆ ಏನು ಬಿಲ್ಡಿಂಗ್ ಕಾಣಿಸ್ತಾಯಿದೆ ಸೊ ಇದೇ ಪ್ರಾಪರ್ಟಿ ಡಾಂಬರ್ ರೋಡಿಗೆ ಅಟ್ಯಾಚ್ ಅಟ್ಯಾಚಾಗಿರೋವಂಥ ಪ್ರಾಪರ್ಟಿದು ಒಂದು ಒಳ್ಳೆ ರೋಡ್ ಅಪ್ರೋಚ್ ಇರೋವಂಥ ಪ್ರಾಪರ್ಟಿ ಅಂತ ಹೇಳ್ಬೋದು ಇದೇನು ಒಂದು ಎಕರೆ ಇದೆ ಒಂದು ಎಕರೆ ಫುಲ್ಲು ಅರೇಬಿಕಾ ಪ್ಲಾಂಟೇಷನ್ ಮಾಡಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದಲ್ಲದೆ ಒಳ್ಳೆ ಫಸಲು ಕೂಡ ಇದೆ ಈ ವರ್ಷವೂ ಒಳ್ಳೆ ಫಸಲು ಇತ್ತು ನೆಕ್ಸ್ಟ್ ಇಯರ್ಗೂ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಗಿಡನ ತುಂಬ ಹೆಲ್ದಿಯಾಗಿದೆ ಗಿಡಗಳು ಹಾಗೆಯೇ ಇಲ್ಲೇನು ನೋಡ್ತಾ ಇದ್ದೀರ ಇದೇ ರೀತಿ ಫುಲ್ ಬೌಂಡ್ರಿ ಹೀಗೆ ಇದೆ ಹಾಗೆಯೇ ಪೆಪ್ಪರ್ ಕೂಡ ತುಂಬ ಚೆನ್ನಾಗಿದೆ ಈ ತೋಟದಲ್ಲಿ ಈ ವರ್ಷ ಒಂದು ಹದಿನೈದು ಚೀಲ ಕಾಫಿ ಕುಯ್ದಿದ್ದಾರೆ ಸೊ ಮೆಣಸು ಕೂಡ ತುಂಬಾ ಚೆನ್ನಾಗಿದೆ ಟೋಟಲಿ ಹೇಳಬೇಕಂತಂದ್ರೆ ಇದು ಒಳ್ಳೆ ಕಾಫಿ ಮತ್ತು ಮೆಣಸು ಬರುವಂಥ ಏರಿಯಾ ಮತ್ತು ಈ ಜಾಗ ಲೆವೆಲ್ ಇದೆ ಹಾಗೆಯೇ ಜನರಲ್ ಪ್ರಾಪರ್ಟಿ ಆಗಿದೆ ಈ ಪ್ರಾಪರ್ಟಿಗೆ ನಿಯರ್ ಬೈ ಟೌನ್ ಅಂತಂದರೆ ಚಂಗ್ಡಳ್ಳಿ ಅಂತ ಬರುತ್ತೆ ಸೊ ಚಂಗಡಹಳ್ಳಿಯಿಂದ ಜಸ್ಟ್ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಹಾಗೆಯೇ ಶನಿವಾರ ಸಂತೆ ಅಂತ ಇನ್ನೊಂದು ಟೌನ್ ಬರುತ್ತೆ ಶನಿವಾರ ಸಂತೆಯಿಂದ ಒಂದು ಸಿಕ್ಸ್ ಟು ಸೆವೆನ್ ಕಿಲೋಮೀಟ್ರು ಈ ಪ್ರಾಪರ್ಟಿಗಾಗುತ್ತೆ ಹಾಗೆಯೇ ನೀವೇನು ನೋಡ್ತಾ ಇದ್ದೀರ ಇದೇ ಜಾಗದಲ್ಲಿ ಗೋಡನ್ ಜೊತೆಗೆ ಅದರ ಮೇಲೇ ಒಂದು ಸಿಂಗಲ್ ರೂಮ್ ಕೂಡ ಮಾಡ್ಕೊಂಡಿದ್ದಾರೆ ಅಂದರೆ ಹೊರಗಡೆಯಿಂದ ಬಂದರೆ ಅಲ್ಲಿ ಸ್ಟೇ ಆಗೋಕ್ಕೆ ತುಂಬ ಚೆನ್ನಾಗಿದೆ ಜೊತೆಗೆ ಡ್ರೈಯಿಂಗ್ ಯಾರ್ಡ್ ಕೂಡ ಇದೆ ಹಾಗೆಯೇ ಈ ಪ್ರಾಪರ್ಟಿನ ಒಂದು ಒಳ್ಳೆ ಪ್ರಾಪರ್ಟಿ ಅಂತ ನಾನು ರೆಫರ್ ಮಾಡ್ಬೋದು ಯಾಕೆ ಅಂತಂದರೆ ರೋಡ್ ಅಪ್ರೋಚ್ ಇದೆ ಹಾಗೆಯೇ ಚಿಕ್ಕದಾಗಿದ್ರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಏರಿಯಾ ಪ್ಯೂರ್ ಮಲ್ನಾಡಾಗಿದೆ ಸೊ ಈ ಏರಿಯಾದಲ್ಲಿ ವರ್ಷಕ್ಕೆ ಒಂದು ಎಂಬತ್ತರಿಂದ ಇಂಚು ಮಳೆ ಆಗುತ್ತೆ ಈ ಪ್ರಾಪರ್ಟಿಗೆ ಸೆಲ್ಲರು ಟೋಟಲಾಗಿ ಐವತ್ತೆರಡು ಲಕ್ಷ ಹೇಳ್ತಾ ಇದ್ದಾರೆ ಒಂದು ಚಿಕ್ಕದಾಗಿ ನೆಗೋಷಿಯಬಲ್ ಆಗ್ಬೋದು ಒಂದು ಚಿಕ್ಕದ ಪ್ರಾಪರ್ಟಿ ನೋಡ್ತಾ ಇರೋರಿಗೆ ಇದೊಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು ಹಾಗೆಯೇ ಒಂದು ಒಳ್ಳೆ ರೋಡ್ ಅಪ್ರೋಚ್ ಇರೋವಂಥ ಪ್ರಾಪರ್ಟಿ ಸ್ಟೇಟ್ ಹೈವೇಗೆ ಹತ್ತಿರ ಇರೋವಂಥ ಪ್ರಾಪರ್ಟಿ ಇದು ಸೊ ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ ಕಾಲ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು